42 ವರ್ಷದ ವಿದ್ಯಾರ್ಥಿ ನಾಯಕನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅತಿ ದುಃಖದ ದಿನ ಇವತ್ತು. ಆ ದುಃಖ ಯಾವ ರೀತಿ ನನ್ನ ಮೈಯಲ್ಲಿ ಉಕ್ತಾ ಇದೆ ಅಂತ ಹೇಳಿದ್ರೆ ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಕಾಪಾಡಲಿಕ್ಕೆ ಇಡೀ ನಮ್ಮ ಹಿರಿಯರು ಎಷ್ಟು ತ್ಯಾಗ ಮಾಡಿದ್ದಾರೆ, ಪ್ರಾಣಗಳ ಬಲಿದಾನ ಮಾಡಿದ್ದಾರೆ, ಇವನ್ನೆಲ್ಲ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಪಾಠಗಳು ನಮಗೆ ಹೇಳಿಕೊಟ್ಟಿದೆ. ಅನೇಕ ನಾಯಕರುಗಳು ಈ ದೇಶದ ಐಕ್ಯತೆ ಸಮಗ್ರತೆಗೆ ನಮ್ಮ ನಾಯಕರುಗಳೆಲ್ಲ ಕೂಡ ಪ್ರಾಣ ಕೂಡ ಕೊಟ್ಟಿದ್ದಾರೆ. ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಪಕ್ಷ ಕೂಡ ಸರ್ಕಾರ ರಚನೆ ಆದಮೇಲೆ ನಮಗೊಂದು ಸಂವಿಧಾನ ಕೊಟ್ಟಿದೆ. ಆ ಸಂವಿಧಾನನೇ ನಮ್ಮ ಧರ್ಮ, ರಾಷ್ಟ್ರಧ್ವಜನೇ ನಮ್ಮ ಧರ್ಮ. ಇವತ್ತು ಒಂದು ಕಾಲೇಜಿನಲ್ಲಿ ನಾನೀಗ ಗಮನಿಸಿ ಭಾಳ ಲೇಟ್ ಆಯಿತು ನಾನು ಇಲ್ಲಿ ಬರೋದಕ್ಕೆ, ನಮ್ಮ ರಾಷ್ಟ್ರಧ್ವಜ ಇಳಿಸ್ಬಿಟ್ಟು ಕೇಸರಿ ಧ್ವಜ ಆಗ್ತಾ ಇದೆ ಅಂತಂದರೆ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ, ಈ ರಾಷ್ಟ್ರ ಎಲ್ಲಿಗೆ ಹೋಗ್ತಾ ಇದೆ, ಇಡೀ ವಿಶ್ವದ ಉದ್ದಗಲಕ್ಕೂ ಕೂಡ ನಮ್ಮ ಭಾರತೀಯರು ಕನ್ನಡಿಗರು ಎಂತೆಂಥ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಎಲ್ಲ ಫಾರ್ಚ್ಯೂನ್ 500 ಕಂಪ್ನೀಸಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತೀಯರು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ಹೆಡ್ಡಿಂಗ್ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ, ಪ್ರೊಫೆಸರ್ಗಳಿಂದ ಹಿಡಿದು ಟೆಕ್ನೋಕ್ರಾಟ್ಸಿಂದ ಹಿಡಿದು ಡಾಕ್ಟರ್ಸು ಎಲ್ಲ ಕೂಡ ಇಷ್ಟು ದೊಡ್ಡ ಶಕ್ತಿ ಹೊಂದಿದ್ದಾರೆ. ಹೆಚ್ಚು ಕಮ್ಮಿ 11% ಜನಸಂಖ್ಯೆ ವಿದ್ಯಾವಂತರಾಗಿದ್ದವರು. ನಾವು ಯಾರು ನಮ್ಮ ಕಾಲೇಜ್ಗಳಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಪರಿಣಿತರಾಗಿದ್ದಾರೆ ಅವ್ರನ್ನೆಲ್ಲ ಹೊರಗಡೆ ದೇಶದವರು ಕೆಲಸಕ್ಕೆ ತೆಗೆದುಕೊಂಡು ಅವ್ರ ದೇಶದ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರದ ಧ್ವಜ ಕೆಳಗಡೆ ಇಳಿತಾ ಇದೆ ಅಂತಂದರೆ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ ಅನ್ನೋದನ್ನು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು.